ಸ್ನೇಹಿತರೆ, ಒಂದು ಜೀವಿ ಇದೆ, ಅದು ತನ್ನ ಇಡೀ ಜೀವನದಿಂದ ಹಿಡಿದು ಸಾಯುವ ತನಕ ತನ್ನ ತಾಯಿಯನ್ನು ನೋಡುವುದಿಲ್ಲ. ಅದು ಯಾವ ಜೀವಿ ಎಂದರೆ ಚೇಳು. ಸ್ನೇಹಿತರೆ, ಚೇಳು ತನ್ನ ಜೀವನದಲ್ಲಿ ಒಂದೇ ಸಲ ಮಕ್ಕಳನ್ನು ಜನ್ಮ ನೀಡುತ್ತದೆ. ಅದು ಮಕ್ಕಳನ್ನು ಜನ್ಮ ನೀಡುವಾಗ ಒಂದೇ ಸಲ 100 ಮಕ್ಕಳನ್ನು ಜನ್ಮ ನೀಡುತ್ತದೆ. ಅದಲ್ಲದೆ ತನ್ನ ಮಕ್ಕಳನ್ನು ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಅದೇ ಮಕ್ಕಳು ಚೇಳಿನ ಹೊಟ್ಟೆಯ ಮೇಲೆ ಇದ್ದುಕೊಂಡು ತನ್ನ ತಾಯಿಯ ಮಾಂಸಖಂಡಗಳು ನಿಧಾನವಾಗಿ ತಿನ್ನುತ್ತವೆ. ಅವು ಎಲ್ಲಿಯವರೆಗೆ ತಿನ್ನುತ್ತವೆ ಅಂದರೆ ತನ್ನ ತಾಯಿಯ ಮಾಂಸಖಂಡಗಳು ಎಲುಬಾಗಿ ಬದಲುವ ತನಕ ತನ್ನ ತಾಯಿಯ ಮಾಂಸವನ್ನು ತಿನ್ನುತ್ತವೆ. ಅಂದರೆ ತನ್ನ ತಾಯಿಯ ಮಾಂಸವನ್ನು ಎಲುಬುಗಳು ತೇಲುವ ತನಕ ತಿನ್ನುತ್ತವೆ. ಇದೇ ಕಾರಣದಿಂದ ಚೇಳು ಯಾವತ್ತೂ ತನ್ನ ತಾಯಿಯನ್ನು ನೋಡಲು ಸಾಧ್ಯವಿಲ್ಲ.